ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶುಕ್ರವಾರ ಒಂದು ಕ್ರೂಷಿಯಲ್ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ನಲ್ಲಿ ವೀಕೆಂಡ್ ಲಾಕ್ ಡೌನ್ ಇರಬೇಕೋ ಇರಬಾರದು ಅನ್ನೋದು ಡಿಸೈಡ್ ಆಗುತ್ತೆ ಈ ಸುದ್ದಿ ನನ್ನನೇ ಬಂದಿತ್ತು ಸಂಜೆ ತನಕ ಅದೇ ಮೂಡಿತ್ತು ಆದರೆ ಸಂಜೆ ನೋಡಿದ್ರೆ ಏಕಾಏಕಿ ಕರ್ನಾಟಕದಲ್ಲಿ ಕೊರೋನಾ ಕೇಸ್ಗಳು ನನ್ನೆ ಕಂಪೇರ್ ಮಾಡಿದ್ರೆ ಹೆವಿ ಜಾಸ್ತಿ ಆಗಿಬಿಟ್ಟಿದೆ ಆದರೂ ಈ ಮೀಟಿಂಗ್ ಶೆಡ್ಯೂಲ್ಡ್ ಇದೆ ಇವತ್ತು ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ಒಂದು ವರ್ಚುವಲ್ ಮೀಟಿಂಗ್ ಮಾಡಿದ್ರು ಮುಖ್ಯಮಂತ್ರಿಗಳು ಆ ಮೀಟಿಂಗ್ ನಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ವ್ಯಾಕ್ಸಿನೇಷನ್ ತುಂಬಾ ಚೆನ್ನಾಗಿ ಆಗಿದೆಯೋ ಆ ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಗ್ರಾಟ್ಸ್ ಹೇಳಿದ್ರು ಎಲ್ಲೆಲ್ಲಿ ಚೆನ್ನಾಗಿ ಆಗಿಲ್ವೋ ಅಲ್ಲಿ ಇಮಿಡಿಯೇಟ್ ಆಗಿ ಸೆಕೆಂಡ್ ಡೋಸ್ ಯಾರ್ಯಾರು ಮಾಡಿಲ್ಲ ಅವರನ್ನ ಹುಡುಕಿ ಸೆಕೆಂಡ್ ಡೋಸ್ ಕೊಡುವಂತ ಕೆಲಸ ಆಗಬೇಕು ಫಸ್ಟ್ ಡೋಸ್ ಅನ್ನು ಮತ್ತಷ್ಟು ಅಗ್ರೆಸಿವ್ ಆಗಿ ವ್ಯಾಕ್ಸಿನೇಷನ್ ಮಾಡಿ ಅನ್ನುವ ಗೈಡೆನ್ಸ್ ಅನ್ನು ಮುಖ್ಯಮಂತ್ರಿಗಳು ಕೊಟ್ಟರು ಅದರ ಜೊತೆಗೆ ಹೆಂಗೋ ಕೊರೋನಾ ಕೇಸ್ ಕಡಿಮೆ ಆಗ್ತಿದೆಯಲ್ಲ ನಿಬಂಧನೆಗಳನ್ನು ಕಡಿಮೆ ಮಾಡಿದ್ರೆ ಹೆಂಗೆ ಅನ್ನೋ ಚರ್ಚೆ ಕೂಡ ಆಯಿತು ಇವತ್ತಿನ ಪಾಸಿಟಿವಿಟಿ ರೇಟ್ ಸಾಯಂಕಾಲ ಬಂದಂತ ಪಾಸಿಟಿವಿಟಿ ರೇಟ್ ಟೋಟಲ್ ಪಾಸಿಟಿವ್ ನಂಬರ್ ನೋಡಿದ ಮೇಲೆ ಅದೇ ಚರ್ಚೆ ಮುಂದುವರಿಯುತ್ತಾ ವಿ ಡೋಂಟ್ ನೋ ಜಿಲ್ಲಾಧಿಕಾರಿಗಳ ಜೊತೆಗಿನ ಸಭೆಯಲ್ಲಂತೂ ಅದು ಚರ್ಚೆಯಾಗಿದೆ ಅದರ ಜೊತೆಗೆ ಮಕ್ಕಳಲ್ಲಿ ವೈರಸ್ ಯಾರ್ಯಾರಿಗೆ ಕಾಣಿಸ್ಕೊಳ್ಳುತ್ತೆ ವಿಶೇಷ ನಿಗಾ ಇಡಿ 60 ಮೇಲ್ಗಡೆ ಇದ್ದಂಥವರಿಗೆ ಮೇಲೆ ವಿಶೇಷ ನಿಗಾ ಇರಬೇಕು ಹೋಮ್ ಐಸೋಲೇಷನ್ನಲ್ಲಿದ್ದವ್ರ ಜೊತೆ ಡಾಕ್ಟರ್ಸ್ ಟಚ್ನಲ್ಲಿರಬೇಕು ಈ ರೀತಿಯಾದಂಥ ಸೂಚನೆಗಳನ್ನು ಮುಖ್ಯಮಂತ್ರಿಗಳು ಕೊಟ್ಟರಂತೆ ಆ ಮೀಟಿಂಗ್ನಲ್ಲಿ ಡಿಸ್ಕಸ್ ಆದಂತೆ ಶುಕ್ರವಾರ ಒಂದು ಕ್ರೂಷಿಯಲ್ ಸಭೆ ನಡೆದು ಆ ಸಭೆಯಲ್ಲಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅನ್ನೋದಾದರೆ ಏನೇನು ನಿರ್ಧಾರ ಈಗಿನ ಲೆಕ್ಕಾಚಾರದ ಪ್ರಕಾರ ವೀಕೆಂಡ್ ಲಾಕ್ಡೌನ್ ಇರೋದಿಲ್ಲ ಹೋದ ವಾರ ಆದರೆ ಹಿಂದಿನ ವಾರ ಇತ್ತು ಶುಕ್ರವಾರ ರಾತ್ರಿ 10 ಗಂಟೆಗೆಲ್ಲ ಬಂದಾದರೆ ಸೋಮವಾರ ಬೆಳಗಿನ ಜಾವ 5 ಗಂಟೆ ತನಕ ಲಾಕ್ 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 ಎಸೆನ್ಷಿಯಲ್ ಐಟಮ್ಸ್ ಬಿಟ್ಟರೆ ಇನ್ನೇನು ಸಿಗೋದಿಲ್ಲ ಅನ್ನುವಂಥ ಲಾಕ್ಡೌನ್ ಏನಿತ್ತು ಅದು ಈ ವಾರ ಇರೋದಿಲ್ಲ ಸಂಖ್ಯೆ ಕಡಿಮೆ ಆದರೆ ನೈಟ್ ಕರ್ಫ್ಯೂ ಯಥಾಸ್ಥಿತಿಯಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ ಬಾರು ಪಬ್ ಹೋಟೆಲ್ಗಳಿಗೆ 50-50 ರೂಲ್ಸು ವೀಕ್ ಡೇನಲ್ಲಿ ಈಗಾಗಲೇ ಇದೆ ವೀಕೆಂಡ್ನಲ್ಲಿ ಅವರು ಲಾಕ್ ಮಾಡಬೇಕು ಬರೀ ಪಾರ್ಸೆಲ್ ಕೊಡಬೇಕು ಆ 50-50 ರೂಲನ್ನು ವೀಕೆಂಡ್ಗೂ ಕೂಡ ಎಕ್ಸ್ಟೆಂಡ್ ಮಾಡುವ ಸಾಧ್ಯತೆಗಳಿದೆ ಅವರ ಬೇಡಿಕೆ ಕೂಡ ಹೌದದು ಹೋಟೆಲ್ ಮಾಲೀಕರ ಸಂಘದವರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರ ಸಂಘದವರು ಅದೊಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಈ ವಾರ ಕೂಡ ನೀವು ವೀಕೆಂಡ್ ಕರ್ಫ್ಯೂನ ಮುಂದುವರೆಸೋದಾದರೆ ಅದನ್ನು ನಾವು ಧಿಕ್ಕರಿಸ್ತೀವಿ ನಾವು ಓಪನ್ ಮಾಡ್ತೀವಿ ಹೋಟೆಲನ್ನು ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ಓಪನ್ ಮಾಡ್ತೀವಿ ನಾವು ಹಕ್ಕಳದಿದ್ರೆ ಹಕ್ಕಳಿ ನಮ್ಮ ಮೇಲೆ ಕೇಸು ಅಂತಿದ್ದಾರೆ ಫೈನಾನ್ಷಿಯಲ್ ICUನಲ್ಲಿದ್ದೀವಿ ಈ ಕೊರೋನಾ ಕಾರಣಕ್ಕಾಗಿ ಎರಡೆರಡು ದಿವಸ ಮೂರು ದಿವಸ ಬಂದ್ ಮಾಡ್ಕೊಂಡು ಇರೋದಕ್ಕಾಗೋದಿಲ್ಲ ಅಂತ ಅದನ್ನು ಕನ್ಸಿಡರ್ ಮಾಡುವ ಸಾಧ್ಯತೆಗಳು ಇದೆ ಅವ್ರು ಹೇಳಿದ ತಕ್ಷಣ ಓಪನ್ ಮಾಡಿಬಿಡೋದಕ್ಕಾಗತ್ತಾ ಅಂತ ರೆವಿನ್ಯೂ ಮಿನಿಸ್ಟರ್ ನಿನ್ನೆ ಮಾತಾಡಿದ್ರು ಬಟ್ ಚೀಫ್ ಮಿನಿಸ್ಟರ್ ಒಂಚೂರು ಕನ್ಸಿಡರೇಟ್ ಆಗಿ ಇರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಅವಕಾಶ ಸಿಗ್ಬೋದು ಅವರು ಹೆಂಗೆ ಬೇಕೋ ಹಂಗೆ ಓಪನ್ ಮಾಡ್ಕೊಂಡಿರಿ ಅಂತ ನಾವೇನು ಕೇಳ್ತಾ ಇಲ್ಲ ಅಟ್ಲೀಸ್ಟ್ 50-50 ರೂಲ್ಸ್ ಇರಲಿ ಶನಿವಾರ ಭಾನುವಾರಕ್ಕೆ ಅಂತ ಕೇಳ್ತಾ ಇದ್ದಾರೆ ಅವರು ಮಾಲ್ಗಳು ಮಾರ್ಕೆಟ್ಗಳಿಗೆ ಸಮಯ ನಿಗದಿ ಮಾಡ್ತಾರೆ ದೇವಸ್ಥಾನದಲ್ಲಿ ಪೂಜೆಗೆ ಅವಕಾಶ ಸಿಗುತ್ತೆ ಜಾತ್ರೆಗಳಿಗೆ ನಿರ್ಬಂಧ ಮುಂದುವರಿಯೋ ಸಾಧ್ಯತೆ ಇದೆ ಪಾರ್ಕ್ ಕ್ರೀಡಾಂಗಣಗಳನ್ನು ಓಪನ್ ಮಾಡ್ತಾರೆ ಮದುವೆಗೆ ಮಿತಿ ಇಷ್ಟು ಇಂತಿಷ್ಟು ಜನ ಅಂತ ಮಿತಿಯನ್ನು ವಿಧಿಸಿ ಮದುವೆ ಮತ್ತು ಇತರ ಕಾರ್ಯಕ್ರಮಗಳಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ ಇದರ ಬಗ್ಗೆ ಆರೋಗ್ಯ ಸಚಿವರು ಏನು ಹೇಳಿದ್ದಾರೆ ಕೇಳಿ ನೋಡಿಲ್ಲ ಸಚಿವರು ಏನು ಹೇಳಿದ್ದಾರೆ ಅಂತ ನಾನು ನೋಡಿಲ್ಲ ಆದರೆ ಶುಕ್ರವಾರ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಅದರಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಶೇಖರಣೆ ಮಾಡ್ತಾ ಇರ್ತೀವಿ ತಾಂತ್ರಿಕ ಸಲಹಾ ಸಮಿತಿಯವರದು ಕೂಡ ಬಹಳ ಮುಖ್ಯ ಆಗ್ತದೆ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಅಂತಿಮವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಣಯವನ್ನು ತೆಗೆದುಕೊಳ್ಳಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಗಳು ನಡೀತವೆ ಅದರಲ್ಲಿ ಎಲ್ಲ ಎಕ್ಸ್ಪರ್ಟ್ಸು ತಜ್ಞರುಗಳು ಅವರು ಬಂದುಬಿಟ್ಟು ಅವರು ತಮ್ಮ ಅಭಿಪ್ರಾಯವನ್ನು ನೀಡ್ತಾರೆ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸ್ತಾರೆ ಅಂತಹ ಒಂದು ಸಭೆಯಲ್ಲಿ ಒಂದು ತೀರ್ಮಾನ ಆಗ್ತಕ್ಕಂಥದ್ದು ಏನಿದೆ ಅದನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಸೊ ಈ ಪ್ರತಿಬಂಧನೆಗಳು ಏನಿದ್ದಾವೆ ಈ ಪ್ರತಿಬಂಧನೆಗಳನ್ನು ವಿಧಿಸ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿರ್ತಕ್ಕಂತಹ ಸಮಿತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಗಳು ನಡೀತವೆ ಅದರಲ್ಲಿ ಎಲ್ಲ ಎಕ್ಸ್ಪರ್ಟ್ಸು ತಜ್ಞರುಗಳು ಅವರು ಬಂದುಬಿಟ್ಟು ಅವರು ತಮ್ಮ ಅಭಿಪ್ರಾಯವನ್ನು ನೀಡ್ತಾರೆ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸ್ತಾರೆ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.